ಹೋಟೆಲ್ ಬಗ್ಗೆ ನಾವು ತುಂಬಾ ಜನಕ್ಕೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಹೋಟೆಲ್ ಇಂಡಸ್ಟ್ರಿ ತುಂಬಾ ಮೆಸೇಜ್ ಇದೆ. 500 ಕೆಜಿಗೆ ಒಟ್ಟಿಗೆ ಬಿರಿಯಾನಿಗೆ ಗ್ರೇವಿ ಮಾಡ್ಕೋತೀವಿ. ಇದಕ್ಕೆ ಯಾವ ತರ ಮಾಡೋದು ಏನಂತ ನಾವು ಮನೆಯವ್ರಿಗೂ ಎಲ್ಲಾನು ಕಲ್ಸ್ಕೊಡ್ತೀವಿ. 600 ಗ್ರಾಮ್ ಇರುತ್ತೆ ಒಂದು ಬಿರಿಯಾನಿ ನೋಡಿ. ನಾನು ಏನ್ ಹೇಳಿದೆ, ಅಟ್ರಾ ಟೈಮ್ ಅಲ್ಲಿ 100 ಕೆಜಿ ದಮ್ ಹಾಕಿದ್ವಿ ನೋಡಿ. ಟ್ರ್ಯಾಟ್ಸ್ ಆಫ್ ನಿಮ್ಗೆ ಮನ್ಸ್ ಬಂದಿ, ನೀವು ಫ್ರೀಯಾಗಿ ಹೇಳ್ಕೊಡ್ತಿದ್ದೀರಾ. ಎಲ್ಲರೂ ಬೆಳೀಲಿ, ನಾನು ಒಬ್ಬನೇ ಬೆಳೆದ್ರೆ ಏನೋ ಅರ್ಥ ಇಲ್ಲ. ಅದರಲ್ಲಿ 500 ಅಡಿಗೆ ಹೇಳ್ಕೊಡ್ತೀನಿ, ಏನ್ ಅಡಿಗೆ ಬೇಕು ಹೇಳಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದೀವಿ ಅಂತ ಹೇಳಿದ್ರೆ, ನ್ಯೂ ಗೌಡಾಸ್ ಫ್ರೈಡ್ ಚಿಕನ್ ಗೆ ಬಂದಿದೀವಿ. ಟಿಂಬರ್ ಯಾರ್ಡ್ ಲೇಔಟ್, ನರಸಿಂಹಯ್ಯ ಕಾಲೋನಿ ಅಂತ ಹೇಳ್ತಾರೆ. ಸೊ ಇದು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ರೇಂಜ್ ಅಲ್ಲಿ ಬರುತ್ತೆ. ಸೊ ನಾನಾದ್ರೂ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆಲ್ಸೋ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇಲ್ಲಿ ಏನ್ ಫೇಮಸ್ ಅಂತ ಅಂದ್ಬಿಟ್ಟು ನಾನು ಹೇಳದೇ ಬೇಡ, ನಿಮ್ಗೆ ಎಲ್ರಿಗೂ ಗೊತ್ತಿರತ್ತೆ. ಸೊ ಸರ್ ಇಲ್ಲಿದ್ದಾರೆ. ಸೊ ಎಲ್ಲ ನಾವು ಹೋಗಿ ತಿಳ್ಕೊಳ್ಳೋಣ, ಅವ್ರ ಪ್ರಿಪರೇಷನ್ಸ್ ಹೆಂಗ್ ಮಾಡ್ತಾರೆ, ಟೇಸ್ಟ್ ಹೆಂಗಿರತ್ತೆ ಅಂತ ಅಂದ್ಬಿಟ್ಟು ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ. ಸೊ ಲೆಟ್ಸ್ ಗೋ ಅಂಡ್ ಸ್ಟಾರ್ಟ್ ದ ವಿಡಿಯೋ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾನು ನಿಮ್ಮ GFC ಕೃಷ್ಣಪ್ಪ. ನನ್ನನ್ನು ತುಂಬಾ ಜನ ನೋಡಿದ್ದಾರೆ, ಪರಿಚಯ ಇದೆ. ನಮ್ಮ ಗುರುಗಳು ಇವರು, ಮುರಳಿ ಸರ್ ಅಂತೇಳಿ. ನಾವು ಒಗ್ಗರಣೆ ಡಬ್ಬಿ ಟೀಮ್ನಲ್ಲಿ ಆ ಗರಡಿ ಮನೇಲಿ ಬೆಳೆದಿರೋರು. ನಮ್ಮ ಗುರುಗಳು ಈ ಎತ್ತರಕ್ಕೆ ನಮ್ಮನ್ನು ಬೆಳೆಸಿದ್ದಾರೆ. ನಾನ್ ವೆಜ್ಜು ನಮ್ಮದು ಬೆಂಗಳೂರಿನಲ್ಲಿ ತುಂಬ ಫೇಮಸ್ ಇದೆ. ನಾನು ಸ್ವಂತ ನಿಮಗೆ ಪೌಡ್ರಿಗೆ ತಯಾರು ನಾನೇ ಮಾಡಿ, ನಾನು ರೆಸಿಪಿ ಕಂಡುಹಿಡಿದು ಮಾಡಿರೋ ಹೋಟ್ಲು ಇದು. ಯಾವುದು MTR ಹೆಂಗೆ ಹೋಟ್ಲು ಇದೆಯೋ, ಪೌಡ್ರು ಇದೆಯೋ, ಆ ಥರ ನಮ್ಮದು GFC ಪೌಡ್ರು ಇದೆ, ಜೊತೆಗೆ ಹೋಟ್ಲು ಇದೆ. ಹೋಟ್ಲ್ ಬಗ್ಗೆನೂ ನಾವು ತುಂಬ ಜನಕ್ಕೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ, ಹೇಳ್ಕೊಡ್ತೀವಿ. ಬಟ್ ನಾವು ಪೌಡ್ರು ಯಾವ ಥರ ಕಂಡುಹಿಡಿದ್ವಿ, ಏನು ಮಾಡಿದ್ವಿ, ನಿಮಗೆ ಹೋಟ್ಲಲ್ಲೇನು ಹೇಗಿದೆ, ಅದನ್ನ ಬಗ್ಗೆ ಹೇಗಿದೆ ಎಲ್ಲ ನೀವು ಡೀಟೇಲಾಗಿ ಹೇಳ್ಕೊಡ್ತೀನಿ. ಆಮೇಲೆ ಹೋಟ್ಲ್ ಬಗ್ಗೆ ಆಸಕ್ತಿ ಉಳ್ಳವ್ರಿಗೆ ಉಚಿತವನ್ನು ತರಬೇತಿ ಕೊಡ್ತೀನಿ. ಅವ್ರು ಯಾರು ಬೇಕಾದ್ರೂ ಬಂದು ಕಲ್ತ್ಕೋಬೋದು, ನೋಡ್ಕೋಬೋದು, ಅವ್ರ ಅಡುಗೆ ಮಾಡಿ ಅವರ ವೃದ್ಧಿನ ಬೆಳೆಸ್ಕೋಬೋದು. ಹೋಟ್ಲ್ ಇಂಡಸ್ಟ್ರಿಗಳ ತುಂಬ ಮೆಸೇಜ್ ಇದೆ, ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ನಮ್ಮ ಹೋಟ್ಲ್ ಇಂಡಸ್ಟ್ರಿನ ಯಾವ ಥರ ಅತ್ಯುತ್ತಮವಾಗಿ ತಗೊಂಡೋಗ್ಬೇಕು ಅನ್ನೋದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ, ನಮ್ದೇನಿದೆ ಪಟ ಪಟ ಎಲ್ಲ ಹೇಳ್ತೀವಿ. ನಮ್ಮ ವಿಡಿಯೋನ ಕೊನೆ ತನಕ ಸಾಚು ತಪ್ಪದೆ ನೋಡಿರಿ, ನಿಮಗೆ 100% ಒಂದು ಬಾಂಬಾಟ್ ಮೆಸೇಜ್ ಕೊಡ್ತೀನಿ. GFC ವತಿಯಿಂದ ನಾನ್ ವೆಜ್ಗೆ ಸೂಪರ್ ಮೆಸೇಜು, ಮನೆಯವರಿಂದ ಹೋಟ್ಲ್ವರೆಗೂ ಎಲ್ಲರಿಗೂ ಆಗುವಂಥದ್ದೊಂದು ಮೆಸೇಜು, ಸೂಪರ್ ಆದ ಮೆಸೇಜ್ ಪಾಸ್ ಮಾಡ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಫುಲ್ ಎನರ್ಜಿ ಆಗಿದ್ದಾರೆ ಸರ್. ಸೊ ಒಳಗೆ ಹೋಗ್ಬಿಟ್ಟು ನಾವು ನೋಡೋಣ. ನಮ್ಮ ಬಿರಿಯಾನಿ ಮಾಡೋದು ಒಟ್ಟಿಗೆ ಗ್ರೇವಿ ಮಾಡಿ ಮಾಡ್ತೀವಿ. ಈ ಥರ ಬಲ್ಕಾಗಿ ಗ್ರೇವಿ ಮಾಡಿ 500 ಕೆಜಿಗೆ ಒಟ್ಟಿಗೆ ಬಿರಿಯಾನಿಗೆ ಗ್ರೇವಿ ಮಾಡ್ಕೋತೀವಿ. ಇದರಲ್ಲಿ 1/2 ಕೆಜಿ ಅಕ್ಕಿ ಬಿರಿಯಾನಿ ಗ್ರೇವಿ ತೊಗೊಂಡ್ರೆ 1 ಕೆಜಿ ರೈಸ್ಗಾಗುತ್ತೆ, ಬರಾಬರ್ 1 ಕೆಜಿ ರೈಸ್ಗಾಗುತ್ತೆ. ಇದನ್ನು ಹೋಟ್ಲು ಉದ್ದಿಮೆ ಮಾಡೋರಿಗೆ ಕಲ್ಸ್ಕೊಡ್ತೀವಿ, ಉಚಿತವಾಗಿ ನಾವು ತರಬೇತಿ ಕೊಟ್ಟು ಕಲ್ಸ್ಕೊಡ್ತೀವಿ. ಮನೆಯವ್ರಿಗೂ ಕೊಡ್ತೀವಿ ಈ ಗ್ರೇವಿನ, ಮನೆಯವ್ರು ಮಾಡ್ಕೋಬೋದು. ನೋಡಿ ಈ ಥರ ಇದೆ ಬಾಟ್ಲು, ನೋಡಿ ಈ ಥರ ಬಾಟ್ಲ್ ಇದು. ಎಷ್ಟು ಗ್ರಾಮ್ಸ್ ಬರುತ್ತೆ ಸರ್? ಇದು 1/2 ಕೆಜಿ ಬಾಟ್ಲ್ ಇದು. 1 ಕೆಜಿ ರೈಸ್ ಮಾಡ್ಕೋಬೋದು ನೀವು. ಇದಕ್ಕೆ ಯಾವ ಥರ ಮಾಡೋದು ಏನಂತ ನಾವು ಮನೆಯವ್ರಿಗೂ ಎಲ್ಲನೂ ಕಲ್ಸ್ಕೊಡ್ತೀವಿ, ಪೂರ್ತಿ ನೀಟಾಗಿ ಕಲ್ಸ್ಕೊಡ್ತೀವಿ. ಹೋಟ್ಲವ್ರಿಗೂ ಅಷ್ಟೇ, ಇಲ್ಲಿ ಬಂದರೆ ಫ್ರೀಯಾಗಿ ತರಬೇತಿ ಕೊಡ್ತೀವಿ. ನಮ್ಮ ಪೌಡ್ರು ಬಳಸ್ಬೇಕು ಅಷ್ಟೇ ಕಣ್ರಿ, ಜಸ್ಟು ಬೇರೆ ಏನಿಲ್ಲ. ನೀವು ಯಾವ ಪೌಡ್ರು ತೊಗೊಂಡ್ರು ಅಡುಗೆ ಮಾಡಲೇಬೇಕು, ಕಾಸು ಕೊಡಲೇಬೇಕಲ್ವಾ? ಅದು ಒಳ್ಳೆ ತುಂಬ ತುಂಬ ತಗೊಳ್ಳಿ, ನೋಡಿ ಅಡುಗೆ ಮಾಡಿ, ನಿಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ನಾವೇನು ಚಾರ್ಜ್ ಏನು ಮಾಡಲ್ಲ, ನಿಮ್ಗೆ ಉಚಿತವಾಗಿ ನಾವು ತರಬೇತಿ ಕೊಟ್ಟು ಎಲ್ಲನೂ ಹೇಳ್ಕೊಡ್ತೀವಿ. ಗಮನವಿಟ್ಟು ಗಮನಿಸಿ ನೋಡಿ, ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕಿಚನ್ ಒಳಗೆ ನೋ ಅಡ್ಮಿಷನ್ ಅಂತಂತಾರೆ. ನಾವು ಒಳಗಡೆ ಕಿಚನ್ ಕರಿತೀವಿ, ಯಾವ ಕಸ್ಟಮರ್ ಬರಲಿ, ಹೋಟ್ಲ್ ಬರಲಿ, ಯಾರೇ ಬರಲಿ. ಯಾಕೆಂದರೆ ನಾನು 100% ಕುಕ್ ಮಾಡ್ತೀನಿ ಕರೆಕ್ಟಾಗಿ, ಯಾವುದು ಕೆಮಿಕಲೋ ಗಿಮಿಕಲೋ ಏನು ಬಳಸಕ್ಕೆ ಹೋಗಲ್ಲ. ಅರ್ಥ ಆಯ್ತಾ? ನ್ಯಾಚುರಲ್ ಆಗಿ ಬಳಸ್ತೀವಿ. ಈಗ ನಿಮ್ಮನ್ನ ಬನ್ನಿ ಟ್ರೈನ್ ಕೊಡ್ತೀವಿ ಅಂತಂದ್ರೆ ನಾನು ಸರಿಗಿದ್ರೆ ಮಾತ್ರ ಹೇಳಕ್ ಸಾಧ್ಯ. ನಾನೇನೋ ಕಚಾಪಿಚಿ ಏನೇನೋ ಮಾಡಿಬಿಟ್ಟು ತೋರಿಸ್ಬಿಟ್ರೆ ಜಗತ್ತಿಗೆಲ್ಲ ಹೇಳ್ಬಿಡ್ತಾರೆ, GFC ಹೋಗ್ಬೇಡ್ರಿ, ಇದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಡ್ತಾರೆ. ಊಟರು ಎಲ್ಲರೂ ಚೆನ್ನಾಗಿ ಮಾಡೋಣ, ಆರೋಗ್ಯವಂತರಾಗಿರೋಣ, ಒಳ್ಳೆ ಸ್ವಚ್ಛತೆ ಕಡೆ ಗಮನ ಕೊಡೋಣ. ಎಲ್ಲ ಉದ್ಯಮ ಹೋಟ್ಲ್ ಉದ್ಯಮಿಯವರು ಎಲ್ಲರೂ ಬೆಳೆಸೋಣ, ಎಲ್ಲರೂ ಬೆಳೀಲಿ. ನಾನೊಬ್ಬನೇ ಬೆಳೆದ್ರೆ ಏನೋ ಅರ್ಥ ಇಲ್ಲ. ಅದರಲ್ಲಿ ನಾನೊಬ್ಬನೇ ಬೆಳೆದ್ರೆ ಏನು ಮಾಡಬೇಕಾಗಿದೆ? ಇರೋ ದುಡ್ಡೆಲ್ಲ ನನಗೊಬ್ಬನಿಗೆ ಬಂದರೆ ನಾನು ಎಲ್ಲಿ ತೊಗೊಂಡು ಇಟ್ಕೊಳ್ಳೋಣ? ದುಡ್ಡಿನ ಅವಶ್ಯಕತೆ ಇಲ್ಲ. ನಮ್ಮ ಹೋಟ್ಲ್ ಉದ್ಯಮಿಗೆ ಗೌರವ ಕೊಟ್ಟು ಪ್ರತಿಯೊಬ್ಬರೂ ಹೋಟ್ಲ್ ಕಲೀಲಿ, ಚೆನ್ನಾಗಿ ಕಲೀಲಿ, ಅವ್ರ ಉದ್ಯಮಿ ಚೆನ್ನಾಗಿ ಮಾಡಲಿ. ನನ್ನ ಹತ್ರನೇ ಪೌಡ್ರು ತಗೋಬೇಕಂದ್ರೆ ಕಾನೂನು ಇಲ್ಲ. ನಾನು ಹೇಳೋದು, ನಿಮ್ದೇನೋ ಕುಂದುಕೊರತೆ ಇದ್ರೆ ಬನ್ನಿ ಕಲೀರಿ, ನೋಡ್ರಿ, ನಿಮ್ದೇನೋ ತಪ್ಪಿದ್ರೆ ತಿದ್ಕೊಳ್ಳಿ, ಕಸ್ಟಮರ್ಗೆ ಮೋಸ ಮಾಡಬೇಡಿ.
ನಾನು ಹೇಳೋದು ಗೊತ್ತಿಲ್ಲದವರು ಇಂಡಸ್ಟ್ರಿಯಲ್ ಬರಬೇಡಿ ಯಾರು ಕೆಲಸ ಗೊತ್ತಿಲ್ಲವಾ ಇಂಡಸ್ಟ್ರಿಯಲ್ ಬರಬೇಡಿ ಬಂದು ದುಡ್ಡ ಕಳ್ಕೊಂಡು ಹೋಗಬೇಡಿ ಕಲ್ತ್ಕೊಂಡಿದ್ರೆ ಎಲ್ಲರೂ ಬನ್ನಿ ನಿಮ್ಮ ಕಲ್ತಿಲ್ಲ ಅಂದ್ರೆ ನಾವು ಕಲ್ಸ್ಕೊಡಕ್ಕೆ ತಯಾರಿದ್ದೀವಿ ನೀಟಾ ಕಲ್ಸ್ಕೊಡ್ತೀವಿ ಅದನ್ನ ಕಲ್ತ್ಕೊಳ್ಳಿ ನಿಮ್ಮ ಉದ್ಯಮ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಬೆಳೆಸಿ ನಾವೆಲ್ಲರೂ ಸೇರಿ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಫುಡ್ ಇಡೀ ಜಗತ್ತಿಗೆ ಸರ್ವ ಸೂಪರ್ ಆಗಿ ನಮ್ಮ ಫುಡ್ ನ ಇಡೀ ಪ್ರಪಂಚಕ್ಕೆ ಬೆಳೆಸಬೇಕು ಅನ್ನೋದೇ ನನ್ನ ಏಯ ನಾಟಿ ಸ್ಟೈಲ್ ಕಲ್ಸ್ಕೊಡ್ತೀವಿ ಗೊತ್ತಿಲ್ಲ ಅಂದ್ರೆ ಬನ್ನಿ ನಾವು ಕಲ್ಸ್ಕೊಡಕ್ಕೆ ತಯಾರಿದ್ದೀವಿ ನಾವೆಲ್ಲ ಸೇರಿ ನಮ್ಮ ಇಂಡಿಯಾ ಫುಡ್ ನ ಜಗತ್ತಿಗೆ ಸರ್ವ ಗೈಸ್ ಇನ್ನೇನ್ ಬೇಕು ಇಷ್ಟು ಹೇಳಿದರೆ ಒಬ್ರು ಒಂದು ಬಿಸಿನೆಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವರು ನನಗೆ ಮಾತ್ರ ಬೇಕು ಅಂತಲ್ಲ ಇಲ್ಲ ಎಲ್ಲರಿಗೂ ಒಂದು ನಾಲ್ಕು ಜನಕ್ಕೆ ಹೋಗಿ ಸೇರ್ಲಿ ಆ ರೆಸಿಪಿ ಎಲ್ಲರೂ ಬಿಸಿನೆಸ್ ನಡೀಲಿ ಅಂತ ಅಂದ್ಬಿಟ್ಟು ಇಷ್ಟೊಂದು ಹೇಳ್ತಿದ್ದಾರೆ ಅಂತಂದ್ರೆ ಸೀರಿಯಸ್ ಸರ್ ಹ್ಯಾಟ್ಸ್ ಆಫ್ ನಿಮಗೆ ಸೊ ಅದು ಯಾರು ಎಲ್ರಿಗೂ ಮನ್ಸು ಬರಲ್ಲ ಅದು ನಿಮ್ಗೆ ಮನ್ಸು ಬಂದು ನೀವು ಫ್ರೀಯಾಗಿ ಹೇಳ್ಕೊಡ್ತಿದ್ದೀರಾ ಸೊ ರೆಸಿಪೀಸ್ ಎಲ್ಲ ಹೇಳ್ತಿದ್ದೀರಾ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಂದ್ರೆ ನಿಮ್ದೇ ಒಂದು ಬಾಟಲ್ ರೆಡಿ ಮಾಡಿ ಆ ರೆಸಿಪಿ ನೀವು ಸೆಂಡ್ ಮಾಡ್ತಿದ್ದೀರಾ ಏ ನೀವು ನಮ್ಮ ಹತ್ರನೇ ಬಂದು ತಗೊಂಡು ಬಿರಿಯಾನಿ ಮಾಡಿದ್ರಿ ಅಂತ ನಾನು ಹೇಳಲ್ಲ ನಿಮಗೆ ಮನೆಯಲ್ಲಿ ಮಾಡೋಕ್ಕೂ ಒಂದು ಕೆ ಜಿನ ನನ್ನ ಜಿ ಎಫ್ ಸಿ ನಾವು ಕಲ್ಸ್ಕೊಡ್ತೀವಿ ನಾವು ಕಲರ್ ಟಾಕೀಸ್ ಅಂತ ಒಂದು ನಮ್ದು ಚಾನಲ್ ಇದೆ ಅದ್ರಲ್ಲಿ ನೋಡ್ಬೋದು ನೂರಾರು ಎಪಿಸೋಡ್ ಮಾಡಿದ್ದೀನಿ ನೂರಾರು ಎಪಿಸೋಡ್ ಜನ ನೋಡಿ ತೆಗೆದು ನೋಡಿದ್ರೆ ಒಂದು ಕೆ ಜಿ ಅಳ್ತಾಗ ಎಲ್ಲರೂ ಕಲ್ತ್ಕೋಬೋದು ಎಲ್ಲರೂ ಕಳೀಲಿ ಹೆಣ್ಮಕ್ಳು ಫಸ್ಟ್ ಮೆಸೇಜ್ ಏನಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ನೀವು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಫ್ಲೈಟ್ ಓಡಿಸಿ ಮತ್ತೊಂದು ಮಾಡಿ ಎಲ್ಲ ಮಾಡಿ ನಮ್ಮ ಹೆಣ್ಮಕ್ಳು ಬೆಳೆದವ್ರೆ ಅಂತ ಹೆಮ್ಮೆ ಪಡ್ತೀವಿ ಜೊತೆಗೆ ನೀವು ಕಲ್ಚರ್ ಬಿಡಬೇಡಿ ನಿಮ್ಮ ಅಡುಗೆ ಊಟನ ನೀವು ಮಾಡಿ ಊಟ ಮಾಡಿ ನಿಮಗೆ ಬಂದಿಲ್ಲ ಅಂದ್ರೆ ಕಲ್ಸಕ್ಕೆ ನಾವು ತಯಾರಿದ್ದೀವಿ ಯಂಗ್ ಜನರೇಷನು ಒಳ್ಳೆ ಅಡುಗೆ ಕಲೀರಿ ನೀವು ಲಕ್ಷ ರೂಪಾಯಿ ದುಡಿದ್ರೆ ಒಳ್ಳೆ ಅಡುಗೆ ಮಾಡ್ತಿದ್ರೆ ನೀವು ಲೈಫಲ್ಲಿ ನಿಮ್ಮ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತೀರಾ ತುಂಬ ಕೆಲಸಕ್ಕೆ ಬರೆದು ಏನೇನೋ ತಿಂದು ನಿಮ್ಮ ಆರೋಗ್ಯ ಕೆಡಿಸ್ಕೊಂಡು ಒಬೇಸಿ ಆಗಿ ತುಂಬ ದಪ್ಪ ಆಗ್ಬಿಟ್ಟು ಅದಕ್ಕೆ 108 ಹುಡಿಕೊಂಡು ಹೋಗೋದು ಬೇಡ ನಮ್ಮ ನಾಟಿ ಸ್ಟೈಲ್ ಅಡುಗೆ ಮಾಡಿ ಒಳ್ಳೆ ಮಸಾಲೆ ರೀ ನಮ್ಮ ದೇಶನ ಬೇರೆಯವ್ರನ್ನ ಬಂದು ಬೇರೆಯವ್ರನ್ನ ಕವರ್ ಮಾಡಿದ್ದೆ ಮಸಾಲೆಗೋಸ್ಕರ ಅಂಥ ಮಸಾಲೆ ನಮ್ಮ ಅದ್ಭುತವಾದ ಕೊಡುಗೆ ನಮ್ಮ ಪ್ರಪಂಚದಲ್ಲಿ ದೇವ್ರಿಗೆ ನಮಗೆ ಕೊಟ್ಟಿದ್ದಾನೆ ಅಂಥದ್ದೊಂದು ಗಿಫ್ಟು ಆ ಗಿಫ್ಟ್ನ ಪ್ರಪಂಚಕ್ಕೆ ಬೆಳೆಸುವ ಪ್ರಪಂಚಕ್ಕೆ ಹೇಳಿ ಸಾರುವ ನೀವು ಹೆಂಗೆ ಜನಸರೆಲ್ಲ ದಯವಿಟ್ಟು ಈ ವಿಡಿಯೋನ ನೋಡಬೇಕು ಪ್ರೋತ್ಸಾಹಿಸ್ಬೇಕು ನಿಮ್ಗೆ ಯಾರ್ಯಾರವ್ರು ಅವ್ರಿಗೆಲ್ಲ ಕಳಿಸಿ ಮೆಸೇಜ್ ಕಳಿಸಿ ನಿಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ ನಾವು ಕಲ್ಸ್ಕೊಡೋಕೆ ಸಿದ್ಧ ಇದ್ದೀವಿ ನಿಮಗೆ ಏನು ಅಡುಗೆ ಬೇಕು ಹೇಳಿ ಯಾವ ಥರದ್ದು 500 ಅಡುಗೆ ಹೇಳ್ಕೊಡ್ತೀನಿ ಒಂದಲ್ಲ ಎರಡಲ್ಲ ಯಾವ ಸ್ಟೈಲಲ್ಲಿ ಬೇಕು ಹೇಳಿ ಆಂಧ್ರ ಸ್ಟೈಲ ಕರ್ನಾಟಕ ಸ್ಟೈಲ ತಮಿಳ್ನಾಡು ಸ್ಟೈಲ ನಮ್ಮ ನಾಟಿ ಸ್ಟೈಲ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಅವೆ ಅಂತ ಊಟ ಫುಡ್ನೇ ಇಡೀ ಪ್ರಪಂಚಕ್ಕೆ ಪರಿಚಯಿಸೋಣ ನಮ್ಮ ಭಾರತದ ಫುಡ್ಗೆ ಮೆಡಿಸನ್ ತತ್ವ ಇದೆ ಆರೋಗ್ಯವಾಗಿರಬೇಕಾದ್ರೆ ನಮ್ಮನ್ನೇ ಯೂಸ್ ಮಾಡಿ ನೀವು ನಮ್ಮ ದೇಶದಲ್ಲಿ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿ ಅದನ್ನು ಬೆಳೆಸಿ ಅದನ್ನು ಪ್ರೋತ್ಸಾಹಿಸಿ ನೀವು ಹೆಲ್ತಿಯಾಗಿರ್ತೀರಾ ದೇಶ ಇದ್ದರೆ ನಾವು ನಾವಿದ್ರೆ ನೀವೆಲ್ಲ ನಾವೆಲ್ಲರೂ ನಮ್ಮ ದೇಶನ ಅಚ್ಚುಕಟ್ಟ ಕಟ್ಟಣ ನಮ್ಮ ಫುಡ್ನ ಇಡೀ ಪ್ರಪಂಚಕ್ಕೆ ಸಾರುವ ಇನ್ನು ಮುಂದಿನ ಮಾಹಿತಿ ಏನು ಬೇಕು ನಿಮಗೆಲ್ಲ ನಾನು ಕೊಡ್ತೀನಿ ನಮ್ಮ ಅಂಗಡಿ ಒಳಗೆ ಎಷ್ಟು ನೀಟ್ನೆಸ್ ಇದೆ ಯಾವ ಥರ ಹೈಜೆನಿಕ್ ಯೂಸ್ ಮಾಡ್ತೀವಿ ಎಷ್ಟು ಕೆ ಜಿ ಕಬಾಬ್ ಹೋಗುತ್ತೆ ಎಷ್ಟು ಚಿಕನ್ ತಗೋಬೇಕು ಅದನ್ನೆಲ್ಲ ನಿಮ್ಮ ಮಾಹಿತಿ ಕೊಡ್ತೀನಿ ಬನ್ನಿ ನೋಡಿ ನಮ್ಮ ಹೋಟ್ಲನ್ನ ನೀವು 100% ಹೈಜೆನಿಕ್ ಮೇಂಟೈನ್ ಮಾಡಿದ್ದೀವಿ ನೀವು ಪ್ರತಿಯೊಂದು ನೋಡ್ಬೋದು ಇಲ್ಲಿ ಬಂದಿರೋಲ್ಲ ಟ್ರೈನಿಂಗ್ ಬಂದಿವ್ರೆ ಎಲ್ಲ ಎಷ್ಟು ಜನ ಬಂದವ್ರು ನೋಡ್ರಿ ಹೋಟ್ಲ್ ಉದ್ದಿಮೆಗೋಸ್ಕರ ಟ್ರೈನಿಂಗ್ಗೋಸ್ಕರ ಇವರೆಲ್ಲ ಬಂದಿರೋದು ಇವರು ನಾವು ಟ್ರೈನಿಂಗ್ ಉಚಿತವಾಗಿ ಕೊಡ್ತೀವಿ ದಿನ 8-10 ಜನ ಟ್ರೈನಿಂಗ್ ಇರ್ತಾರೆ ದೇವಸ್ಥಾನ ಇದ್ದಂಗೆ ಇರಬೇಕು ಯಾವತ್ತು ಹೋಟ್ಲ್ ಅನ್ನೋದು ದೇವಸ್ಥಾನಕ್ಕೆ ಸಮ ನಾವು ಇಲ್ಲಿನ ಧರ್ಮಸ್ಥಳಕ್ಕೆ ಏನು ಕೊಯ್ತೀವಿ ದೇವರೇ ನಮ್ಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಹೋಟ್ಲಿಗೆ ಬರೋದು ಒಳ್ಳೆ ಊಟ ಕೊಡ್ರಪ್ಪ ಅಂತೇಳಿ ಅದನ್ನ ಎಲ್ಲರೂ ಮಾಡಬೇಕು ನಾನೊಬ್ಬನೇ ಮಾಡಿದ್ರೆ ಹಂಗೆ ಕೇಳಿ ಮಾಡಬೇಕು ಕರೆಕ್ಟ್ ನೋಡಿ ಒಂದ್ಸರಿ ಮಾಡ್ಕೊಂಬನ್ನಿ ನೋಡಿ ಈ ಥರ ನಾವು ಮಾಡಿ ಯಾವ ಥರ ಐಜನಕ್ಕಿದೆ ನೋಡಿ ನೋಡಿ ನೀವು ಅಟ್ ಟೈಮಲ್ಲಿ 100 ಕೆಜಿ ದಮ್ ಹಾಕಿದ್ದೀವಿ ನೋಡಿ ನಿಮ್ಮ ಕಂಡೆ ಎದುರುಗಡೆ ಇದೆ 100 ಕೆಜಿನ ಸರ್ 100 ಕೆಜಿ ಇದೆ ಪೂರ್ತಿ 4-20 ಪಾತ್ರೆ ಒಂದೊಂದು 20-25 ಕೆಜಿ ಇದು ಫಸ್ಟ್ ರೌಂಡಲ್ಲೇ 100 ಕೆಜಿ ದಮ್ ಹಾಕಿದ್ದೀವಿ ನೋಡಿ ಎಲ್ಲ ಇಲ್ಲಿ ನಿಮ್ಮ ಕಂಡೆ ಎದುರುಗಡೆ ಹಾಕಿದ್ದೀವಿ ದಮ್ ಮಾಡಿದ್ದೀವಿ ಇದನ್ನು ಬಂದು ಲೈವ್ ಆಗಿ ಕಲ್ತ್ಕೋಬೋದು ಹೇಳ್ಬೋದು ನೋಡ್ಬೋದು ಎಲ್ಲರೂ ಯಾವ ಥರ ಅಂತೇಳಿ ಇದನ್ನು ದಮ್ ಮುಂದೆ ತೆಗಿಬೇಕು ರೈಸ್ ಯಾವ ಥರ ತೆಗಿಬೇಕು ಹೋಟ್ಲಲ್ಲಿ ಯಾವ ಥರ ನೀವು ಅದನ್ನು ಸೆಕ್ಯೂರ್ ಮಾಡಬೇಕು ಆ ಕಸ್ಟಮರ್ ಬಂದಾಗ ಯಾವಾಗ ಬಿಸಿ ಬಿಸಿ ಕೊಡಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನಮ್ಮ 300 ಕೆಜಿ ಕಬಾಬ್ ಹೋಗೋದ್ರಿಂದ ಒನ್ ಡೇಗೆ ಆಯಿಲ್ ಯೂಸ್ ಮಾಡೋದವು ಒನ್ ಡೇಗೆ ಒಂದೂವರೆ ಟಿನ್ ಆಯಿಲು ಬನ್ನಿ ನೋಡಿ ಒಂದೂವರೆ ಟಿನ್ ಆಯಿಲ್ ಹಾಕಿದ್ದೀವಿ ಯಾವ ಥರ ಫ್ರೆಶ್ ಆಗಿದೆ ನೋಡಿ ಹಂಗೆ ನಿಮ್ಮ ಕನ್ನಡಿ ಇದಾಗಿದೆ ನೋಡಿ ಗೈಸ್ ಅಷ್ಟು ಕ್ಲಿಯರ್ ಇದೆ ಆಯಿಲ್ ಬಂದ್ಬಿಟ್ಟು ನೀವು ಡೈಲಿ ಚೇಂಜ್ ಮಾಡಿರೋದಕ್ಕೆ ಫುಲ್ಲು ಫುಲ್ ಕ್ಲಿಯರ್ ಒಂದು ರೂಪಾಯಿ ಕಾಯಿನ ಹಾಕಿದ್ರೆ ಅಲ್ಲಿ ಮಕ್ಕ ಕಾಣುತ್ತೆ ಹಾ ನೀವು ಡೈಲಿ ಈ ಥರ ಬಾಂಡ್ಲಿ ತರಬೇಕು
ತೊಳಕಬೇಕು ಆಯಿಲ್ ನ ಬಿಸಾಡಬೇಕು ಈ ಆಯಿಲ್ ನ ಎವ್ರಿ ಡೇ ಫ್ರೆಶ್ ಕಬಾಬ್ ಮಾಡಬೇಕು ಆದಷ್ಟು ಅವು ಇವು ಆಯಿಲ್ ಯೂಸ್ ಮಾಡಿ ಸನ್ ಪ್ಯೂರ್ ಆಯಿಲ್ ಮಾತ್ರ ಯೂಸ್ ಮಾಡಿ ನಾನು ಫಾರ್ಚೂನ್ ಆಯಿಲ್ ಯೂಸ್ ಮಾಡ್ತೀನಿ ಯಾವಾಗಲೂ ವೆರಿ ವೆರಿ ಲೈಟ್ ಇದು ತುಂಬಾ ಹೆಲ್ತಿ ನಾ ತುಪ್ಪ ಹಾಕ್ತೀನಿ ಡಾಲ್ಡಾ ಹಾಕ್ತೀನಿ ಅದೊಂದು ಹಾಕ್ತೀನಿ ಇದೊಂದು ಹಾಕ್ತೀನಿ ಅಂತ ಎಲ್ಲ ಸುಳ್ಳು ಅವೆಲ್ಲಾನು ಮಾಡಲ್ಲ ಎಲ್ಲರೂ ಸನ್ ಪ್ಯೂರ್ ಆಯಿಲ್ ಬಳಸಿ ಒಳ್ಳೆ ಕ್ವಾಲಿಟಿ ಇರೋದು ಬಳಸಿ ಕಸ್ಟಮರ್ ನಿಮ್ಮನ್ನ ಕೈ ಹಿಡಿತಾರೆ ನಿಮಗೆ ವ್ಯಾಪಾರ ಕೊಡ್ತಾರೆ ನೀಟ್ ಆಗಿ ನಿಮ್ಮ ಸಂಸಾರ ಉದ್ಧಾರ ಆಗುತ್ತೆ ನೀವು ಬದುಕಬಹುದು ನಾವು ಆರೋಗ್ಯವಂತ ಸಮಾಜ ಕಟ್ಟೋಣ ಎಲ್ಲರಿಗೂ ಆರೋಗ್ಯವಂತ ಊಟ ಕೊಡೋಣ ಎಲ್ಲರೂ ಖುಷಿ ಪಡೋಣ ಎಲ್ಲರೂ ಆರೋಗ್ಯವಂತರಾಗಿದ್ರೆ ಮೆಡಿಸಿನ್ ಖರ್ಚು ಆಟೋಮ್ಯಾಟಿಕ ಕಮ್ಮಿ ಆಗುತ್ತೆ ಇವತ್ತು ಆಗಿರೋದು ದುಬಾರಿ ಮೆಡಿಸಿನ್ 10 ರೂಪಾಯಿ ಕೊಟ್ಟು ಬಿರಿಯಾನಿ ತಿಂದ್ರೆ 100 ರೂಪಾಯಿ ಕೊಟ್ಟು ಮೆಡಿಸಿನ್ ತಗೋಬೇಕು ಅಂತ ಪರಿಸ್ಥಿತಿ ನಾವೆಲ್ಲ ತಲುಪಿದೀವಿ ಅದನ್ನೆಲ್ಲಾನು ತಡೆಗಟ್ಟೋಣ ಇನ್ನು ಬನ್ನಿ ನೋಡಿ ಈಗ ಬಿರಿಯಾನಿ ನಾವು ಮಾಡಿದೀವಿ ದಮ್ಮಿಂದ ಯಾ ತೆಗಿತೀವಿ ಯಾ ತರ ಆಟ್ ಬಾಕ್ಸ್ ಅಲ್ಲಿ ಹಾಕಿ ಮಾಡ್ತೀವಿ ಕಸ್ಟಮರ್ ಬಂದಾಗ ಯಾ ತರ ಸರ್ವ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇದು ನಮ್ಮದು ಬರೀ ಕುಸ್ಕಾ ಇದು ಇದು ವೆಜ್ ಅಲ್ಲಿ ಮಾಡಿರೋದು ನಾನು ನಿಮಗೆ ಹೇಳಿದೆ ಮೇಲ್ಗಡೆ ವೆಜ್ ಗ್ರೇವಿ ಮಾಡಿದ್ದೀನಿ ಅಂತ ಹೇಳಿ ಅದೊಂದು ವೆಜ್ ಗ್ರೇವಿ ಅದಕ್ಕೆ ನೀವು ಏನು ಆಡ್ ಮಾಡ್ತಿರೋ ಅದು ಬರುತ್ತೆ ಅದೇ ವೆಜ್ ಗ್ರೇವಿ ಅದು ತರಕಾರಿ ಹಾಕಿದ್ರೆ ತರಕಾರಿ ಪ್ಲೈನ್ ಮಾಡಿದ್ರೆ ಕುಸ್ಕಾ ಚಿಕನ್ ಹಾಕಿ ಮಾಡಿದ್ರೆ ಚಿಕನ್ ಬಿರಿಯಾನಿ ಮಟನ್ ಬೇಯಿಸಿದ್ರೆ ಮಟನ್ ಬಿರಿಯಾನಿ ಪನ್ನೀರ್ ಹಾಕಿದ್ರೆ ಪನ್ನೀರ್ ಬಿರಿಯಾನಿ ಮಸ್ರೂಮ್ ಹಾಕಿದ್ರೆ ಮಸ್ರೂಮ್ ಬಿರಿಯಾನಿ ನೀವು ಏನು ಮಾಡ್ಕೋತೀರೋ ಅದ್ರ ಮೇಲೆ ನಮ್ಮ ಅಂಗಡಿನಲ್ಲಿ ಇದು ಪ್ಯೂರ್ ವೆಜ್ ಇದಕ್ಕೆ ಕಬಾಬ್ ಕಾಂಬಿನೇಷನ್ ಮಾಡಿದ್ದೀವಿ ಈ ಇದನ್ನ ಜನ ತುಂಬಾ ಜನ ಇದನ್ನ ಇಷ್ಟಪಡ್ತಾರೆ ಕುಸ್ಕಾ ಕಬಾಬ್ ಅಂತ ನಮ್ಮ ಅಂಗಡಿಲಿ ತುಂಬಾ ಫೇಮಸ್ ಇದು ಇದು ಮನೆಯಲ್ಲೂ ಮಾಡ್ಕೋಬಂದಿವು ನಾವು ಗ್ರೇವಿ ಕೊಡ್ತೀವಿ ಎರಡು ಬೇಕಾ ನಮ್ಮ ಹತ್ರ ಬನ್ನಿ ಐದು ಬೇಕಾ ಮನೇಲಿ ಕೊಡ್ತೀವಿ ಮಾಡ್ಕೊಳ್ಳಿ ಹತ್ತು ಬೇಕಾ ಡೈರೆಕ್ಟ್ ಕಲ್ಸಿ ಕೊಡ್ತೀವಿ ನೀವು ಯಾವುದೇ ಬಿರಿಯಾನಿ ಮಾಡಿದ್ರು ಅದೇ ಅಲ್ಲ ಸರ್ ಪನ್ನೀರ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಒಂದೇ ಮಸಾಲ ಒಂದೇ ಮಸಾಲ ಅದು ಅದನ್ನ ಕಲ್ತ್ರೆ ಮುಗಿತ್ ನೀವು ಇಷ್ಟ ಬಂದಿದ್ದು ಮಾಡ್ಕೋಬಹುದು ಟೊಮೆಟೊ ಬಾತ್ ಮಾಡ್ಬೋದು ವಾಂಗಿ ಬಾತ್ ಮಾಡ್ಬೋದು ಅದಕ್ಕೆಲ್ಲ ನಾವು ಕಲ್ಸ್ಕೊಡಕ್ಕೆ ರೆಡಿ ಇದೀವಿ ಯಾವ ಥರ ಅನ್ನೋದು ಕಲ್ಸ್ಕೊಡಕ್ಕೆ ರೆಡಿ ಇದೀವಿ ಇದನ್ನ ಈಗ ಆಟ್ ಬಾಕ್ಸ್ನ ಡ್ರಾ ಮಾಡಬೇಕು ಈ ಆಟ್ ಬಾಕ್ಸಲ್ಲಿ ಡ್ರಾ ಮಾಡಿದ್ರೆ 20 ಗಂಟೆ ಟೈಮ್ ಹಾಗೆ ಬಿಸಿ ಇರ್ತದೆ 20 ಗಂಟೆ ಟೈಮ್ ನಾವು ಯಾವ ಕಸ್ಟಮರ್ ಬರಲಿ ಬಿಸಿ 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 ಸರ್ವ್ ಮಾಡ್ತೀವಿ ಅರ್ಥ ಆಯ್ತಾ ಆರೋಗ್ಯರೋ ಊಟ ನೀವು ತುಪ್ಪದಲ್ಲೇ ಮಾಡಿದ್ರು ವೇಸ್ಟೇ ಅರ್ಥ ಆಯ್ತಾ ಫುಡ್ ಈ ತರ ಮಾಡಬೇಕು ಪ್ರತಿ ಹೋಟ್ಲ್ ಅವರು ನಾವು ಇದನ್ನ ಹೇಳೋದು ಈ ತರ ಮಾಡ್ರಪ್ಪ ಈ ತರ ಮಾಡ್ರಪ್ಪ ನಿಮ್ಮ ಅಭಿವೃದ್ಧಿ ಮಾಡ್ರಪ್ಪ ನಿಮ್ಮ ವ್ಯಾಪಾರನ ಅಂತ ಏನು ಊಟ ರುಚಿಯಾಗಿ ಕೊಡ್ತಿರೋ ಅದೇ ನಿಮ್ಮನ್ನ ಕೈ ಹಿಡಿಯೋದು ಊಟ ಬಿಸಿ ಬಿಸಿ ಇರಬೇಕು ಯಾವಾಗ್ಲೂ ಅದು ವೆರಿ ಇಂಪಾರ್ಟೆಂಟು ಹಾ ಈಗ ನಾನು ಇದನ್ನ ತೆಗಿತೀನಿ ಇದನ್ನ ನೋಡಿ ಇದಾದ್ಮೇಲೆ ನೆಕ್ಸ್ಟ್ ಮುಂದೆ ತೋರಿಸೋಣ ಗೈಸ್ ಆಕ್ಚುಲಿ ಟೈಮ್ ನೋಡಕ್ ಹೋದ್ರೆ ಒಂದು 9:30 ಆಗಿದೆ ಅಷ್ಟೇ ಬೆಳಗ್ಗೆ ನೋಡಿ ರಶ್ ಹೆಂಗಿದೆ ಅಂತ ನೋಡಿ ನೋಡಿ ಈಗ ನಾನು ಮಟನ್ ಬಿರಿಯಾನಿ ತೆಗಿತಾ ಇದ್ದೀನಿ ಎಷ್ಟೊಂದು ಅದ್ಭುತವಾದ ಮಟನ್ ಬಿರಿಯಾನಿ ನೋಡಿ ಒಂದೊಂದ್ರಲ್ಲೂ 4-4 ಪೀಸ್ ಕೊಡ್ತೀವಿ ಒಂದು ಪ್ಲೇಟಲ್ಲಿ ಒಂದು ಪೀಸ್ ನಿಮ್ಗೆ 50 ಗ್ರಾಮ್ ಇರುತ್ತೆ ಬರಾಬರಿ ನಮ್ಮ ಅಂಗಡಿನಲ್ಲಿ ಇದೆ ಭಾರಿ ಫೇಮಸ್ ಮಟನ್ ಬಿರಿಯಾನಿ ಭಾರಿ ಮಟನ್ ಬಿರಿಯಾನಿ ನೋಡಿ ಕಸ್ಟಮರ್ಗೆ ಹಾಕ್ತಾ ಇದ್ದೀನಿ 4 ಪೀಸು 1, 2, 3, 4 ಪೀಸು 200 ಗ್ರಾಮ್ ಇರ್ತದೆ ನೀವೊಂದು ಬಿರಿಯಾನಿ ತಿನ್ಬಿಟ್ರೆ ಸುಸ್ತಾ ಬಿಡ್ಬೇಕು ಹಂಗೆ 200 ಗ್ರಾಮ್ ಇರುತ್ತೆ ಇದು ಇದು ರೈಸ್ ಸಮೇತ ನಿಮಗೆ ನೋಡಿ ನೀವು ಅಳತೆ ಮಾಡಿ ಹಾಕೋದು ನಾವು ಪ್ಲೇಟಲ್ಲಿ ಹಂಗೆ ತುಂಬಿಕೊಡಲ್ಲ ಅದು ಮೋಸ ಮಾಡ್ದಂಗೆ ಆಗುತ್ತೆ ನೋಡಿ 600 ಗ್ರಾಮ್ ಇರುತ್ತೆ ಒಂದು ಬಿರಿಯಾನಿ ನೋಡಿ ನಾನು ಏನು ಹೇಳಿದೆ ಇಲ್ಲಿ ನೋಡಿ ಒಂದು ಬಿರಿಯಾನಿ ಹೊಟ್ಟೆ ತುಂಬ ಕೊಡಬೇಕಾದ್ರೆ 610 ಗ್ರಾಮ್ ಇರಬೇಕು ಬರಾಬರಿ 610 ಇರಬೇಕು ಈ ಕಂಟೈನರಲ್ಲೇ ಹಾಕಿ ಕೊಡೋದು ನಾವು ಹಿಂಗೆ ತಟ್ಟೆಯಲ್ಲಿ ಉದುರಿಸಿ ಉದುರಿಸಿ ಕೆಲಸ ಇಲ್ಲ ಎಷ್ಟು ಬಿರಿಯಾನಿ ಹೋಗುತ್ತೆ ಸರ್ ಸೇಲ್ ಆಗುತ್ತೆ ನಮ್ಮ ಹತ್ರ ಒಂದು 1500 ಬಿರಿಯಾನಿ ಹೋಗುತ್ತೆ ಡೈಲಿ 1500 ಬಿರಿಯಾನಿ ಪರ್ ಡೇ ಮಟನ್ ಬಿರಿಯಾನಿ ಸೇರಿಸಿ 1500 ನೋಡಿ ಈಗ ಇದನ್ನು ಆಟ್ ಬಾಕ್ಸ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಈ ತರ ಆಟ್ ಬಾಕ್ಸ್ಗೆ ಪ್ರತಿಯೊಂದು ಮಟನ್ ಬಿರಿಯಾನಿ ಆಗಿರ್ಬೋದು ಚಿಕನ್ ಬಿರಿಯಾನಿ ಆಗಿರ್ಬೋದು ಕುಸ್ಕಾ ಆಗಿರ್ಬೋದು ಎಲ್ಲಾನು ಈ ತರ ಆಟ್ ಬಾಕ್ಸ್ ನಾವು ತಗೊಂಡ್ಬಿಡ್ತೀವಿ ಹಾ ಯಾವಾಗಲೂ ಬಿಸಿ 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 ಹಾ ಎನಿ ಟೈಮ್ ಬಿಸಿ ಜೇಬ್ಸಿ ಅಂದ್ರೆ ಬಿಸಿ ಬಿಸಿ ಊಟ ಅಂತ ಇದು ಬಿಸಿ ಊಟಕ್ಕೆ ಹೆಸರು ಅಲ್ಲಿ ನೆನ್ಸ್ಕೋಬೇಕು ಬಿಸಿ ಊಟನ ಚಿಕನ್ ಬಿರಿಯಾನಿ ಪೀಸ್ ಹೊಡೆದೋಗುತ್ತೆ ಅಂತಾರೆ ಗ್ರೇವಿ ಬೇರೆ ಮಾಡ್ಕೋತಾರೆ ಪೀಸ್ ಬೇರೆ ಮಾಡ್ಕೋತಾರೆ ಟೇಸ್ಟ್ ಇರಲ್ಲ ಏನಿಲ್ಲ
ना डैरेक्ट लाइव चिकन रईस हाकी नोड़ी इन कल्सकोड़क ना कल्सकोड़ी बनी निम्हे बिर्याणी बेरे रईस बेरे पीस बेरे अद्वर टेस्ट इला ना लईव नाबरे नोड़ नोड़ी तोर्सी नो हे रईस पीसु जोतेल बेयु आव चिकन बिर्याणी नहीं पीसे बेरे रईस बेरे को बिर्याणी तेपड़े वंदे रईस मातीरा मटन हाँती वे रईस मातीरा चिकन हाँती वे को कुस्कती कुस्कू इू संबंध नावी कुस्क को चिकन बिर्याणी मात्र को मटन मटन मात्र को कुस्कान सप्रेटी वेजनवर बंद तबाद कुस्कान नम हर यह ता आपशन तुम जन वेजनवर बंद नम कुस्क पार्सल तक याके अत्यम टेस्ट तुम सणकी रईस तुम ओत्कोड़ होटल दयवू रेट कमी अंदु वस अखी हाँबे टेस्ट आदू हल अखी यूजी पीस समेत रईस इू नम बिर्याणी स्टैल इू नम जी एफ सी स्टैल हाउ रईस चिकन बिर्याणी मटन बेरे बेसकबिड़ो चिकन बेसकबिड़ो कुस्कबिड़ो कुस्कोल मिक्स हे चेन नोड़ एट ग्राम कबाब पौडर वे पौडर नानूर तर अड़े इपत् ग्रम्स लैबल बे चेक हाला के जी बिर्याणी मोदी ना पौडर कम पौडर को ना या स्वतंत पौडर तैयार पौडर तैयार यारो नं कौडर को कष्ट ही गोत नान अज्जन को उद्धार हंगीर अंत ना तर बंत नूर नल्वत् ब्रांच मीनू पौडर को अंकल देवर मनुष्य प्रतियो निम्बल मेसेज को।